ನಮಗಿಲ್ಲಿ ಹೇಳಲಾಗಿದೆ ಕಾಸ್ ಐವತ್ತೆಂಟು ಡಿಗ್ರಿ ಕೋನದ ಒಂದು ಬೆಲೆ ಸೊನ್ನೆ ಪಾಯಿಂಟ್ ಐದು ಮೂರಕ್ಕೆ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಅಂದಾಜು ಸೊನ್ನೆ ಪಾಯಿಂಟ್ ಐದು ಮೂರು ಆಗಿದೆ ಅಂತ ಹೇಳಿ ರಫ್ಲಿ ಈಕ್ವಲ್ ಟು ಝೀರೋ ಪಾಯಿಂಟ್ ಫೈವ್ ತ್ರೀ ಅಂದರೆ ಈ ಝೀರೋ ಪಾಯಿಂಟ್ ಐದು ಮೂರು ಮುಂದುವರಿತಾ ಹೋಗುತ್ತಿದ್ದು ಸಂಖ್ಯೆಗಳೊಂದಿಗೆ ಐದು ಮೂರು ಸಮಥಿಂಗ್ ಸಮಥಿಂಗ್ ಅಂಥೇಳಿ ಅದನ್ನು ರೌಂಡ್ ಆಫ್ ಮಾಡಿದಾಗ ಝೀರೋ ಪಾಯಿಂಟ್ ಐದು ಮೂರಕ್ಕೆ ತೆಗೆದುಕೊಳ್ಳಲಾಗಿದೆ ಹಾಗಾಗಿ ಕಾಸ್ ಐವತ್ತೆಂಟು ಡಿಗ್ರಿ ಕೋನದ ಅಳತೆ ಸೊನ್ನೆ ಪಾಯಿಂಟ್ ಐದು ಮೂರಕ್ಕೆ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಅಂದಾಜು ಸೊನ್ನೆ ಪಾಯಿಂಟ್ ಐದು ಮೂರು ಆಗಿದೆ ಹಾಗಾದರೆ ಸೈನ್ ಮೂವತ್ತೆರಡು ಡಿಗ್ರಿ ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂಥೇಳಿ ಕೊಟ್ಟಿದ್ದಾರೆ ನಾನು ನಿಮ್ಮನ್ನು ಎನ್ಕರೇಜ್ ಮಾಡ್ತೀನಿ ಈ ಒಂದು ವಿಡಿಯೋನ ಪಾಸ್ ಮಾಡಿ ನೀವಾಗೇ ಈ ಬೆಲೆಯನ್ನು ಕಂಡುಹಿಡಿಯೋಕ್ಕೆ ಸಾಧ್ಯವೇ ಯೋಚಿಸಿ ಅಂಥೇಳಿ ನಿಮಗೆ ಒಂದು ಹಿಂಟ್ ಸಹ ಕೊಡ್ತಾ ಇದ್ದೀನಿ ಸುಳಿಹೋನ ನೀವು ಯಾವ ರೀತಿ ಯೋಚನೆ ಮಾಡ್ಬೋದು ಅಂತ ಹೇಳಿದ್ರೆ ಈ ತ್ರಿಭುಜಗಳ ಮೂರು ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಅದರಲ್ಲಿ ಇದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಒಂದು ಕೋನ ಲಂಬಕೋನ ಆಗಿದೆ ಮತ್ತೊಂದು ಕೋನದ ಬೆಲೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಉಳಿದಿರೋ ಕೋನ ಎಷ್ಟು ಅಂತ ಕಂಡು ಹಿಡಿದು ನಮಗೆ ಗೊತ್ತಿರುವಂತಹ ಸೋಕಾಟೋವಾ ಪದದ ಬಳಕೆಯನ್ನು ಮಾಡಿ ತ್ರಿಕೋನಮಿತಿಯ ಒಂದು ಮೂಲ ಅನುಪಾತಗಳನ್ನು ಬರೆದುಕೊಂಡು ಈ ಒಂದು ಸಮಸ್ಯೆಯನ್ನು ಪರಿಹರಿಸ್ಬೋದೇ ಯೋಚಿಸಿ ನಾವೀಗ ಒಟ್ಟಾಗಿ ಈ ಒಂದು ಸಮಸ್ಯೆಯನ್ನು ಪರಿಹರಿಸೋಣ ಮೊದಲಿಗೆ ನಮಗೆ ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ಬಿ ಕೋನ ಲಂಬಕೋನ ಆಗಿದೆ ಅಂದರೆ ಇದು ತೊಂಬತ್ತು ಡಿಗ್ರಿಗೆ ಸಮ ಇದೆ ಎ ಕೋನ ಅವರೇ ನೀಡಿದರೆ ಅದು ಮೂವತ್ತೆರಡು ಡಿಗ್ರಿ ಅಂತ ಹೇಳಿ ಈಗ ಸಿ ಕೋನದ ಬೆಲೆ ಎಷ್ಟು ಅಂತ ಹೇಳಿ ನೋಡೋಣ ಸಿ ಕೋನದ ಬೆಲೆ ಈ ಕೋನ ತೊಂಬತ್ತು ಡಿಗ್ರಿ ಆಯಿತು ಅಂತ ಹೇಳಿದ್ರೆ ಈ ಉಳಿದ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗಬೇಕಾಗತ್ತೆ ಆ ತೊಂಬತ್ತು ಡಿಗ್ರಿಯಲ್ಲಿ ಇದು ಮೂವತ್ತೆರಡು ಡಿಗ್ರಿ ಇದೆ ಅಂತ ಹೇಳಿದ್ರೆ ತೊಂಬತ್ತು ಮೈನಸ್ ಮೂವತ್ತೆರಡು ಅಂತ ಹೇಳಿದ್ರೆ ಅದು ಐವತ್ತ ಎಂಟು ಡಿಗ್ರಿ ಆಯಿತು ಹಾ ಈಗ ನೀವು ಇವೆರಡನ್ನ ಕುಡಿದ್ರೆ ಅದು ತೊಂಬತ್ತು ಬರಬೇಕು ಐವತ್ತೆಂಟು ಪ್ಲಸ್ ಮೂವತ್ತೆರಡು ತೊಂಬತ್ತು ಡಿಗ್ರಿ ಆಗ್ತಾ ಇದೆ ತೊಂಬತ್ತು ಪ್ಲಸ್ ತೊಂಬತ್ತು ನೂರ ಎಂಬತ್ತು ಕೊಡ್ತಾ ಇದೆ ಇಲ್ಲಿ ನಮ್ಗೆ ಏನನ್ನ ನೀಡಿದ್ದಾರೆ ಕಾಸ್ ಐವತ್ತೆಂಟು ಡಿಗ್ರಿಯ ಒಂದು ಬೆಲೆ ಅಂದಾಜು ಸೊನ್ನೆ ಪಾಯಿಂಟ್ ಐದು ಮೂರಕ್ಕೆ ಸಮ ಆಗಿದೆ ನನಗೆ ಈ ಕಾಸ್ ಐವತ್ತೆಂಟು ಡಿಗ್ರಿ ಈ ತ್ರಿಭುಜಕ್ಕೆ ಸಂಬಂಧಿಸಿದಂತೆ ಅದರ ಅನುಪಾತ ಏನು ಅಂತ ಹೇಳಿ ಈ ಸೋಕಾಟೋವಾ ಡೆಫಿನೇಷನ್ನ ಬಳಸಿ ಬರೆಯೋದಿಕ್ಕೆ ಇಷ್ಟಪಡ್ತೇನೆ ಸೋ ಟೋವಾ ಹಾ ಈಗ ನಾನು ಕಾಸ್ ಐವತ್ತೆಂಟು ಡಿಗ್ರಿಯನ್ನು ಈ ಅನುಪಾತದ ರೂಪದಲ್ಲಿ ಬರೆದ್ಕೊಳ್ತಾ ಇದ್ದೇನೆ ಮೊದಲಿಗೆ ಕೊಸೈನ್ ಐವತ್ತೆಂಟು ಡಿಗ್ರಿ ಇದರ ಅನುಪಾತ ಏನು ಅಂಥೇಳಿ ನೋಡೋಣ ಕೊಸೈನ್ ಐವತ್ತೆಂಟು ಡಿಗ್ರಿ ಅಂತ ಹೇಳಿದ್ರೆ ಕಾಸ್ ಈಸ್ ಅಡ್ಜಸಂಟ್ ಡಿವೈಡೆಡ್ ಬೈ ಹೈಪೌಟನ್ಯೋಸ್ ಇಲ್ಲಿ ನಮಗೆ ನೀಡಿರುವಂತಹ ಐವತ್ತೆಂಟು ಡಿಗ್ರಿ ಆಗಿದೆ ಹಾಗಾದ್ರೆ ಐವತ್ತೆಂಟು ಡಿಗ್ರಿಗೆ ಅಡ್ಜಸಂಟ್ ಸೈಡ್ ಯಾವುದು ಬಿ ಸಿ ಇದೆ ಎ ಸಿ ಇದೆ ಆದ್ರೆ ಎ ಬಿ ಸಿ ತ್ರಿಭುಜದಲ್ಲಿ ಎ ಸಿ ಅನ್ನುವಂಥದ್ದು ಇದು ಅತ್ಯಂತ ದೊಡ್ಡ ಬಾಹು ವಿಕರ್ಣ ಆಗಿದೆ ಹಾಗೆ ಈ ವಿಕರಣವನ್ನ ಹೊರತುಪಡಿಸಿ ಐವತ್ತೆಂಟು ಡಿಗ್ರಿಗೆ ಪಕ್ಕದಲ್ಲಿರುವಂತದ್ದು ಪಾರ್ಶ್ವಬಾಹು ಬಾಹು ಯಾವುದು ಅಂತ ಹೇಳಿ ನೋಡಿದ್ರೆ ನೀವು ಅದು ಬಿ ಸಿ ಆಗಿದೆ ಇಲ್ಲಿದೆ ಬಿ ಸಿ ಆಗಿದೆ ಹಾಗಾದ್ರೆ ಅಡ್ಜಸನ್ ಡಿವೈಡೆಡ್ ಬೈ ಹೈಪೋಟೆನ್ನಿಸ್ ಅಂತ ಹೇಳಿದ್ರೆ ಬಿ ಸಿ ಬಾಗಿಸು ಎ ಸಿ ಆಯ್ತು ಬಿ ಸಿ ಬಾಗಿಸು ಎ ಸಿ ಈಗ ನಾವು ಸೈನ್ ಮೂವತ್ತೆರಡು ಡಿಗ್ರಿಯ ಅನುಪಾತ ಏನು ಅಂತ ಹೇಳಿ ನೋಡೋಣ ಸೈನ್ ಮೂವತ್ತೆರಡು ಡಿಗ್ರಿ ಈ ಸೋಕಾಟೋವಾ ಪದದ ಒಂದು ಅನ್ವಯ ಸೈನ್ ಈಸ್ ಆಪೋಸಿಟ್ ಬೈ ಹೈಪೋಟೆನ್ನಿಸ್ ಹಾಗಾದ್ರೆ ಮೂವತ್ತೆರಡು ಡಿಗ್ರಿ ಕೋನಕ್ಕೆ ಸೈನ್ ರೇಷಿಯೋ ಏನಾಗುತ್ತೆ ಮೂವತ್ತೆರಡಕ್ಕೆ ಎದುರಾಗಿರುವಂತಹ ಬಾಹು ಅದು ಬಿಸಿನೇ ಆಗಿದೆ ಬಾಗಿಸು ಹೈಪೋಟೆನ್ನಿಸ್ ಅಂತ ಹೇಳಿದ್ರೆ ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ಸಿನೇ ವಿಕರ್ಣ ಆಗಿರೋದು ಹೈಪೋಟೋನಿಸ್ ಅಂದರೆ ವಿಕರಣ ಅಂತ ನಿಮಗೆ ಗೊತ್ತಿದೆ ಆ ಬಿ ಸಿ ಬಾಗಿಸು ಎ ಸಿ ನೀವಿಲ್ಲಿ ಇಲ್ಲಿ ಗಮನಿಸಬಹುದು ಸೈನ್ ಮೂವತ್ತೆರಡು ಡಿಗ್ರಿ ಅನುಪಾತವು ಬಿ ಸಿ ಬೈ ಎಸಿಯೇ ಬರ್ತಾ ಇದೆ ಕಾಸ್ ಐವತ್ತೆಂಟು ಡಿಗ್ರಿ ಅನುಪಾತವು ಬಿ ಸಿ ಬೈ ಸಿನೇ ಆಗಿದೆ ಹಾಗಾದರೆ ನಾವು ಈ ರೀತಿಯಾಗಿ ಹೇಳ್ಬೋದು ಈ ಮೂವತ್ತೆರಡು ಡಿಗ್ರಿಯ ಸೈನ್ ರೇಷಿಯೋ ಏನಿದೆ ಇದು ಐವತ್ತೆಂಟು ಡಿಗ್ರಿಯ ಕೊಸೈನ್ ರೇಷಿಯೋಗೆ ಸಮ ಆಗಿದೆ ಐವತ್ತೆಂಟು ಡಿಗ್ರಿಯ ಕೊಸೈನ್ ರೇಷಿಯೋಗೆ ಸಮ ಆಗಿದೆ ಹಾಗಾದ್ರೆ ಯಾವುದೇ ಒಂದು ಲಂಬ ಕೋನ ತ್ರಿಭುಜದಲ್ಲಿ ಈ ಒಂದು ಕೋನದ ಸೈನ್ ರೇಷಿಯೋ ಈ ಕೋನದ ಕೊಸೈನ್ ರೇಷಿಯೋಗೆ ಸಮ ಇದೆ ನೀವು ಗಮನಿಸಬಹುದು ಈ ಮೂವತ್ತೆರಡು ಡಿಗ್ರಿ ಮತ್ತು ಐವತ್ತೆಂಟು ಡಿಗ್ರಿ ಈ ಎರಡೂ ಕೋನಗಳು ಕಾಂಪ್ಲಿಮೆಂಟ್ ಆಂಗಲ್ಸ್ ಆಗಿವೆ ಪರಿಪೂರಕ ಕೋನಗಳು ಆಗಿವೆ ಯಾವುದೇ ಒಂದು ಕೋನದ ಸೈನ್ ರೇಷಿಯೋ ಸೈನ್ ರೇಷಿಯೋ ಆ ಒಂದು ಕೋನದ ಪರಿಪೂರಕ ಕೋನದ ಕೊ ಸೈನ್ ರೇಷಿಯೋಗೆ ಸಮ ಆಗಿರುತ್ತೆ ಸೈನ್ ತೀಟ ಇಸಿಕೊಳ್ತು ಥೀಟಾದ ಕಾಂಪ್ಲಿಮೆಂಟ್ ಆ್ಯಂಗಲ್ ಅಂದರೆ ನೈಂಟಿ ಮೈನಸ್ ಥೀಟ ಆಗಿದೆ ಇದರ ಒಂದು ಕೊಸೈನ್ ರೇಷಿಯೋಗೆ ಸಮ ಇರುತ್ತೆ ಇದು ಅತ್ಯಂತ ಉಪಯುಕ್ತ ಮಾಹಿತಿಯಾಗಿದೆ ನಾವು ಈ ಒಂದು ಆಧಾರದ ಮೇಲೆ ನಾವು ಈ ಬೆಲೆಯನ್ನು ಬದಲಿಸಿ ನೀಡಿದಾಗಲೂ ಸುಲಭವಾಗಿ ಲೆಕ್ಕವನ್ನು ಮಾಡಬಹುದಾಗಿರುತ್ತೆ ಈಗ ನಾನು ಉದಾಹರಣೆ ಹೇಳ್ತಿದ್ದೀನಿ ನಮಗೆ ಈ ಸೈನ್ ಮೂವತ್ತೆರಡು ಡಿಗ್ರಿಯ ಬದಲಾಗಿ ಇಪ್ಪತ್ತೈದು ಡಿಗ್ರಿ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಆಗ ನಮಗೆ ಇಲ್ಲಿ ಉಳಿಯುವಂಥದ್ದು ಕೊಸೈನ್ ಎಪ್ಪತ್ತೈದು ಡಿಗ್ರಿ ಆಗುತ್ತೆ ಅದರ ಬೆಲೆನ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ ಇಲ್ಲಿ ಇದು ಮೂವತ್ತೆರಡರ ಬದಲಾಗಿ ಇಪ್ಪತ್ತೈದು ಡಿಗ್ರಿ ಆಗುತ್ತೆ ಇದು ಐವತ್ತೆಂಟರ ಬದಲಾಗಿ ಎಪ್ಪತ್ತೈದು ಡಿಗ್ರಿ ಆಗುತ್ತೆ ಆಗ ನೀವು ಈ ವಿಧಾನವನ್ನೇ ಬಳಸಿ ಈ ಒಂದು ಬೆಲೆಯನ್ನು ಕಂಡುಹಿಡಬಹುದಾಗಿರುತ್ತೆ ಅವರು ಕಾಸ್ ಎಪ್ಪತ್ತೈದು ಡಿಗ್ರಿ ಎಷ್ಟು ಅಂತ ಹೇಳಿ ನೀಡಿರ್ತಾರೆ ಅಂತ ಅಂದ್ಕೊಂಡ್ರೆ ಆಗ ನಾವು ಈ ವಿಧಾನವನ್ನೇ ಬಳಸಿ ಸೈನ್ ಇಪ್ಪತ್ತೈದು ಡಿಗ್ರಿಯ ಬೆಲೆಯನ್ನು ಕಂಡುಹಿಡಿಯಬಹುದಾಗಿರುತ್ತೆ